ಈಗ ರಾಯಚೂರು ಕಡೆ ಬರ್ತಾ ಇದೀವಿ ರಾಯಚೂರಿನ ಮಸ್ಕಿ ಭಾಗ ಅಲ್ಲೂ ಕೂಡ ಬೈ ಎಲೆಕ್ಷನ್ ಎಲ್ಲ ರೆಡಿ ಆಗ್ತಿದ್ದಾರೆ 2018 ರಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ಇಬ್ಬರು ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳ ನಡುವೆನೇ ಈಗ ಪೈಪೋಟಿನ ಅನಿಸ್ತಾ ಇದೆ ಆದರೆ ಪಕ್ಷ ಮಾತ್ರ ಅದಲು ಬದಲು ಅಷ್ಟೇ ಪ್ರತಾಪ್ ಗೌಡ ಪಾಟೀಲ್ ವರ್ಸಸ್ ಬಸನ್ನ ಗೌಡ ತುರ್ವಿಹಾಳ್ ಅವರಿಬ್ಬರ ನಡುವೆ ಸ್ಪರ್ಧೆನ ಮಗದೊಮ್ಮೆ ಕಳೆದ ಬಾರಿ ಕೇವಲ ಬಹಳ 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 ಮಾರ್ಜಿನಲ್ ಡಿಫರೆನ್ಸ್ ಅಲ್ಲಿ ಸೋತಿದ್ದು 213 ಮತಗಳ ಅಂತರದಿಂದ ಸೋತಿದ್ರು ಬಸನ್ನ ಗೌಡ ತುರ್ವಿಹಾಳ್ ಅವರು ಅವತ್ತು ಅವರು ಬಿಜೆಪಿ ಲಿದ್ರು ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ ಅಲ್ಲಿದ್ರು ಈಗ ಪ್ರತಾಪ್ ಗೌಡರು ಬಿಜೆಪಿ ಲಿದ್ದಾರೆ ಬಸನ್ನ ಗೌಡ ತುರ್ವಿಹಾಳ್ ಅವರು ಇನ್ನೇನು ಮುಂದಿನ ವಾರ ಅಫೀಷಿಯಲ್ ಕಾಂಗ್ರೆಸ್ ಸೇರ್ಕೊತಾರೆ ಸೋ ಹಾಗಾಗಿ ಅವರಿಬ್ಬರ ನಡುವೆ ಸ್ಪರ್ಧೆ ಇದ್ದೇ ಇದೆ ಆದರೆ ಇಬ್ಬರು ಅವರವರ ಪಕ್ಷವನ್ನ 2 ವರ್ಷದ ಹಿಂದೆ ಈಗ ಅದಲು ಬದಲು ಮಾಡಿಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಅಂಗಳದಲ್ಲಿ ಇರುವಂತ ಬಸನ್ನ ಗೌಡ ತುರ್ವಿಹಾಳ್ ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಒಂದೇ ಬಾಕಿ ಉಳ್ಕೊಂಡಿರೋದು ನವೆಂಬರ್ 28 ತಾರೀಕು ಡೇಟ್ ಡಿಸೈಡ್ ಆಗಿದೆ ಕಾಂಗ್ರೆಸ್ನ ಸೇರ್ಕೊತಾರೆ ಬ್ರೇಕಿಂಗ್ ನ್ಯೂಸ್ ಕಳೆದ ಬಾರಿ ಅಂದ್ರೆ 2 ವರ್ಷದ ಹಿಂದೆ ಎಲೆಕ್ಷನ್ ನಡೆದಾಗ ಪ್ರತಾಪ್ ಗೌಡ ಪಾಟೀಲ್ರು ನನ್ನ ಕಾಂಗ್ರೆಸ್ ನಾನು ಓಟ್ ಹಾಕಿ ಅಂತಿದ್ರು ಈಗ ಅವರು ಬಿಜೆಪಿ ಓಟ್ ಹಾಕಿ ಅಂತಾರೆ ಬಸನಗೌಡ ತುರ್ವಿಹಾಳ್ ಅವರು ಆಗ ಕಾಂಗ್ರೆಸ್ ಇದ್ರು ಈಗ ಚೇಂಜ್ ಆಗಿ ಈಗ ಕಾಂಗ್ರೆಸ್ ಬಂದಿದ್ದಾರೆ ಸೋ ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಪಕ್ಷದ ನಡುವೆ ಅದಲು ಬದಲು ಹಾಗಾಗಿ ಕ್ಯಾಂಡಿಡೇಟ್ ಚೇಂಜ್ ಆದರೆ ಅವರಿಬ್ಬರೇ ಈಗ ಕಂಟೆಸ್ಟೆಂಟ್ ಆಗಿ ಅಭ್ಯರ್ಥಿಗಳಾಗಿ ಬರ್ತಿದ್ದಾರೆ ಸೋ ಆಫೀಷಿಯಲಿ ನವೆಂಬರ್ 22 ಕ್ಕೆ ಅಧಿಕೃತವಾಗಿ ಬಸನಗೌಡ ಅವರು ಕಾಂಗ್ರೆಸ್ ಅನ್ನು ಸೇರ್ಪಡೆಗೊಳ್ಳುತ್ತಾರೆ ಬಿಜೆಪಿ ಇಂದ ಪ್ರತಾಪ್ ಗೌಡ ಪಾಟೀಲ್ರು ಕಣಕ್ಕಂತೂ ಇಳಿತಾರೆ ಇನ್ನು ರಾಯಚೂರಿನ ಮಸ್ಕಿ ಮಸ್ಕಿ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಶಿರಾ ತರನೆ ಬಿಜೆಪಿ ಪ್ಲಾನ್ ಮಾಡ್ತಿದೆಯಂತೆ ಶಿರಾದಲ್ಲಿ ಮದಲೂರು ಕೆರೆ ವಿಷಯದಿಂದ ಗೆಲುವು ಸಿಕ್ತು ಅನ್ನೋದಾದರೆ ಮಸ್ಕಿಯಲ್ಲಿ ನೀರಾವರಿ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಬ್ರೇಕಿಂಗ್ ನ್ಯೂಸ್ ಮಸ್ಕಿಯ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನು ನೀಡುತ್ತೇವೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಮಸ್ಕಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ಬಾರಿ ಗೆದ್ದಿರುವ ಪ್ರತಾಪ್ ಗೌಡರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ದೊಡ್ಡ ಮಟ್ಟದ ಅಂತರದಲ್ಲಿ ಪ್ರತಾಪ್ ಗೌಡರನ್ನು ಗೆಲ್ಲಿಸಿ ಈ ಸರಿ ಅವರು ಗೆಲ್ತಾರೆ ಮಸ್ಕಿಯಲ್ಲಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿ ಕ್ಷಣದ ಸುದ್ದಿಯನ್ನು ನಾವಂತೂ ಅಪ್ಡೇಟ್